ಫ್ರೆಂಡ್ಸ್, ಎಳ್ಳು ಚಿಕ್ಕಿದು ಶಾರ್ಟ್ ವಿಡಿಯೋನ ನೋಡೋಣ. ಮೊದಲನೇದಾಗಿ ಚಪಾತಿ ಮಣೆ ಹಾಗೂ ಕೋಲ್ನ ಚೆನ್ನಾಗಿ ಎಣ್ಣೆಯಿಂದ ಸವರ್ಕೊಳ್ಳೋಣ. ಇನ್ನು ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಕಪ್ಪು ಎಳ್ಳನ್ನು ಘಮ ಘಮ ಹಾಗೂ ಪಟಪಟ ಅನ್ನೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಈ ಥರ ಹುರ್ಕೊಳ್ಬೇಕು. ಆಮೇಲೆ ಒಂದು ಪ್ಯಾನಲ್ಲಿ ನಾವು ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಮೆಲ್ಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲಿವರೆಗಂತೂ ಹೇಳಿದ್ರೆ ಬೆಲ್ಲ ಚೆನ್ನಾಗಿ ಪಾಕ ಆದಮೇಲೂ ನಾವು ಅದನ್ನ ಒಂದು ಪಾತ್ರೆಯಲ್ಲಿ ನೀರು ಹಾಕ್ಬಿಟ್ಟು ಒಂದು ಹನಿ ಹಾಕಿದ್ರೂ ಅದು ಈ ಥರ ಗಟ್ಟಿಯಾಗಿ ಸಿಗಬೇಕು. ಅಲ್ಲಿವರೆಗೂ ನಾವು ಅದನ್ನ ಪಾಕ ಮಾಡ್ಕೊಳ್ಳೋಣ. ಇನ್ನು ಅದಕ್ಕೆ ನಾವು ಮೊದಲೇ ಹುರಿದಿಟ್ಕೊಂಡಿರುವಂತಹ ಕಪ್ಪು ಎಳ್ಳದು ಮಿಕ್ಸ್ನ ನಾವು ಅದಕ್ಕೆ ಆ್ಯಡ್ ಮಾಡಿ ಕೊಡೋಣ. ಆ್ಯಡ್ ಮಾಡಿ ಕೊಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಕೊಡೋಣ. ಮೊದಲೇ ನಾವು ಎಣ್ಣೆ ಸವರಿ ಇಟ್ಕೊಂಡಿರುವಂತಹ ಚಪಾತಿ ಮಣೆಗೆ ನಾವು ಅದನ್ನ ಹಾಕ್ಬಿಟ್ಟು ಚೆನ್ನಾಗಿ ಲಟ್ಟಿಸ್ಕೊಳ್ಳೋಣ. ಒಳ್ಳೆ ಶೇಪ್ ಕೊಡೋಣ. ನಮಗೆ ಬೇಕಾಗಿರೋ ಶೇಪ್ನಲ್ಲಿ ನಾವು ಇದನ್ನ ಕಟ್ ಮಾಡಿ ಸರ್ವ್ ಮಾಡ್ಬೋದು. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇದೇ ಥರದ ಒಳ್ಳೆ ಒಳ್ಳೆ ರೆಸಿಪಿ ಹಾಗೂ ಟಿಪ್ಸ್ ಬೇಕು ಅಂತೇಳಿದ್ರೆ ಜಿಯಾ ಸ್ವಲೋ ಕನ್ನಡನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಶಾರ್ಟ್ ವಿಡಿಯೋಕ್ಕೆ ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.